ನಿಂಗಾಗಿ ಹೇಳುವೆ ಕಥೆ ನೂರನು ನಾನಿಂದು ನಗಿಸು. ನೋಡಿಪ್ಪ ಫೈನಲಿ ನಾವ್ ಇವಾಗ ಹುಬ್ಳಿ ಬಸ್ ಸ್ಟ್ಯಾಂಡ್ ಒಳಗ ಅದೇ ನೋಡ್ರಿ, ಹೊಸ ಬಸ್ ಸ್ಟ್ಯಾಂಡ್ ಒಳಗ. ಈಗೇನಪ್ಪ ಅಂತ ಹೇಳಿದ್ರ, ಒಂದ್ ರಿಕ್ಷಾ ಹಿಡ್ಕೊಂಡು ಈಗ ಮನೆಗ್ ಹೋಗೋದ್ರಿ ನಾವು. ಇಲ್ಲಿ ಸಾನಿಯ ಬ್ಯಾಗ್ ಹಿಡ್ಕೊಂಡ್ರಿ, ನಮ್ಮ ಮನೆಯವ್ರ ಬ್ಯಾಗ್ ಹಿಡ್ಕೊಂಡಾರ. ಈಗ ಹೋಗೋಣ ನೋಡ್ರಿ, ರಿಕ್ಷೆಯಲ್ಲಿ ನಿಂತವೇನ್ರಿ. ತಮ್ಮನ ಒಂದ್ ಸೈಡ್ ಬಾ ನೀನ. ಈಗ ನೋಡ್ರಿ ನಾವು ಫೈನಲಿ ನಮ್ಮ ಮನೆಗ್ ಬಂದ್ವಿ, ಹೌದ್ರಿ ಮಮ್ಮಿ? ಇವ ನೋಡ್ರಿ ನಾವು ಮನೆಗ್ ಬಂದಿವ್ರಿ. ಮನೆಗ್ ಬಂದ ತಕ್ಷಣ ಹಣ್ಣುಗಳೆಲ್ಲ ತಗೊಂಬಂದಿದ್ವಲ್ರಿ, ಅವನ್ನ ಕಡೆಗೆ ಇಟ್ಟಿವ್ರಿ. ಅರ್ಶ ಹೆಚ್ಚು ಎಲ್ಲಾರ್ಗು ಕೂಡ ಆಯ್ತಾಳ್ರಿ. ಮತ್ತೇನು ಹೇಳಮ್ಮ? ಇವ ನೋಡ್ರಿ ಟೈಮ್ 6 ಗಂಟೆ ಆತ್ರಿ. ನಾವ್ ಮನೆಗ್ ಬರೋದ್ರೊಳಗ ಅಂದ್ರೆ 4:30 ಆಗಿತ್ತು ಟೈಮ್. ಬಂದ ತಕ್ಷಣ ಎಲ್ಲ ಹಣ್ಣು ತಗೊಂಬಂದಿದ್ವಲ್ರಿ, ಹಣ್ಣು ಹೆಚ್ಚು ಕೊಟ್ಟಿವಿ ಎಲ್ಲಾರ ತಿಂದಿರಿ. ಮತ್ತೆ ಚಹಾ ಕುಡಿದಿವ್ರಿ ನಾವು. ಚಹಾ ಕುಡಿದ ತಕ್ಷಣ 5 ಗಂಟೆ ಆತು. ಅಮ್ಮಗ ಮೀನು ಸಾಮಾನು ತೆಗೆದು ಕೊಟ್ಟಿರಿ, ನಾನು ಅವ್ರ ಅಂಗಡಿಗೆ ಹೋದ್ರಿ. ನಾನು ಇಲ್ಲಿಗ ಬ್ಯಾಗ್ ನಿಗಿನೆಲ್ಲ ಸಾಮಾನು ತೆಗೆದಿಡತ್ತೆ ನೋಡ್ರಿ. ಟ್ರಿಜರ್ ಒಳಗೆ ಈಗ ಅರ್ಬಿ ಅವನ್ನೆಲ್ಲ ಇಲ್ಲಾಂದ್ರೆ ಮತ್ತೆ ಧೂಳು ಧುಮ್ಸ ಮಾಡ್ಬಿಡ್ತೈತ್ರಿ. ಅದ್ರ ಸಂಬಂಧ ಈಗೆಲ್ಲ ಹೊಸ ಅರ್ಬಿನ ಎತ್ತಿಡ್ತೇನೆ ರೀ. ಇವ ನೋಡ್ರಿಪ್ಪ, ನಾನು ಕಿವಿಯನ್ನು ಬಿಚ್ಚಿದ್ದೆ ರೀ, ಇಲ್ಲಿ ಚೈನ್ ಅದನ್ನೆಲ್ಲ ಬಿಚ್ಚಿಟ್ಟೆ ರೀ ನೋಡ್ರಲ್ಲಿ. ಚೈನ್ ದಿನ ನನಗೇನು ಕಾಲಾಗ ಹಾಕೊಳಂಗನೇ ಆಗೋದಿಲ್ಲ ರೀ. ಕಾಲುಂಗ್ರ ಅಂದ್ಬಿಟ್ಟು ಅವ್ನ ಅದಕ್ಕೆ ಎಲ್ಲ ತೆಗಿಟ್ಟೆ ರೀ. ತಮ್ಮನ ನೀನು ಚೈನ್ ಉಚ್ಚಮ್ಮಿ. ಹ್ಞೂ, ಮತ್ತೆ ಯಾವಾಗ ಉಸ್ತಿ? ನಾಳೆ ಸನೆ ನಿನ್ನ ಕಾಲಾಗಿನ ಉಚ್ಚ ಬಿಡು, ನಾ ಸ್ಕೂಲ್ಗೆ ಹೊಂಟಿ. ಏನಾದ್ ಬುಕ್ ತಗೊಂಬಂದೆ? ಎಷ್ಟು ಆತಿ ಬುಕ್ ಅಷ್ಟಕ್ಕೆ? ಈ ಬುಕ್ಕಿಗೆ 200 ರೂಪಾಯಿ ಆತ ಈಗ? ಚಲೋ ಆತ್ ಬಿಡ. ಈಗೆಲ್ಲ ಬ್ಯಾಗ್ ಒಳಗೆ ಇಟ್ಕೊಂಡೇನೆ. ಏ ಬಿಡ, ಮ ಜಿಪ್ ಹೊಕ್ಕತಿ ತಮ್ಮನ. ಏನ ತಡಿ, ಇನ್ನು ನೀವು ಹೋಗಿ ಅಡ್ಮಿಷನ್ ಮಾಡಿಸ್ಬೇಕು. ಅಡ್ಮಿಷನ್ ಮಾಡಿಸಿದ ಮೇಲೆ ಕೊಡ್ತೀವಿ, ಕೊಡಿಸ್ತೀನಂತೆ. ಈಗ ಅಲ್ಲಿ ಮಟ್ಟ ಇರ್ಲಿ ತಡಿ. ಅದ ಪಾಪ ಎಂತ ಚಲೋ ಆಯ್ತು, ಪಟಿಚಿಲ್ಲ ನಾ ಕೊಡ್ಸೋಲ್ಲ ಅಂತ ಜಿಪ್ ಎಲ್ಲ ಕಿತ್ತಿಡ್ತೇನೆ. ಈಗ ಅದನ್ನ ಹಂಗ ಮಾಡಬಾರ್ದ. ಮೊದ್ಲು ಹೋಗಿ ಅಡ್ಮಿಷನ್ ಮಾಡಿಸ್ಬಾರ ನನ್ನ ಶಾಲೆ ಒಳಗ. ಹಾ ಆಯ್ತು, ಅರ ಏನಾಯ್ತ ನಮ್ಮ ನೋಡೋಣ ತಗೋ. ಈಗ ಆಯ್ತು, ಅರ ಫಸ್ಟ್ ಶಾಲೆ ನೋಡೋಣ. ಈಗ ಫಸ್ಟ್ ಯಾರು ಯಾಕ ಬಂದು ಹೋಗಲ್ಲ? ಹಾ ಸಣ್ಣ ಬಾಯಲ್ಲಿ ಚೈನ ಹೋಗ್ತೀನಿ, ಇಡ ಇಲ್ಲಿ. ಈಗ ಇವ್ ನೋಡ್ರಿಪ್ಪ, ಅವನು ಹೊಸ ಕಾಲುಂಗ್ರ ಬಿಚ್ಚಿಟ್ಟೆ ರೀ. ಇವು ಹಳೆ ನೋಡ್ರಿ, ಇವು ಯಾವಾಗೇನಪ್ಪ ಅಂತ ಹೇಳಿದ್ರೆ ನಮ್ಮ ಮದುವೆನ ನೋಡ್ರಿ ಫ್ರೆಂಡ್ಸ್. ಇವು ಕಾಲುಂಗ್ರ ರೀ, ಏನಾಗಿಲ್ಲ ನೋಡ್ರಿ. ಇವು ದಿನಾನು ಮತ್ತೆ ಯೂಸ್ ಮಾಡ್ತೀನಿ ರೀ ನಾ, ಹಾಕೊಂಡು ಏನಾಗಿಲ್ಲ ನೋಡ್ರಿ. ಇವನ್ನ ಹಾಕೊಂಡ್ಬಿಡ್ತೀನಿ ರೀ. ಇವಾಗ ಕಾಲುಂಗ್ರ ಬಿಚ್ಚಿ ಕಾಲುಂಗ್ರ ಹಾಕೊಂಡೆ ರೀ. ಇವು ನಾನು ಡೈಲಿ ಯೂಸ್ ಮಾಡುವಂಥ ಕಿವಿಯನ್ನವ್ರಿ. ಈಗ ಇವನ್ನ ಹಾಕೊತೀನಿ ರೀ. ಇವ ನೋಡ್ರಿ, ಇಲ್ಲೆಲ್ಲ ನಾನು ಹೊಂದಿಸಿಟ್ಟೆ ರೀಪ್ಪ. ಆದರೂ ಹೊಂದಿಸಿನ ಅಂದ್ರೂ ಸ್ವಲ್ಪ ಅಷ್ಟ ಹೊಂದಿಸಿನಿ ರೀ, ಏನು ಪೂರ ಹೊಂದಿಸಿಲ್ಲ. ಮ್ಯಾಲ ಮೇಲೆ ಅಷ್ಟ ಇಟ್ಟಿನಿ ರೀ. ಒಂದಿನ ಪೂರ ಅವನ ಮಡ್ಚಿ ಇಡ್ಬೇಕು ಅಷ್ಟ ಅರ್ಬಿನ. ಹೆಂಗೆ ಬೇಕು ಹಂಗೆ ಕಿತ್ತಾಡ್ಬಿಟ್ಟಿವ್ರಿ ನಾವು. ಅವಾಗ ವಿಶಾಲ್ ಗಡಕ್ಕೆ ಹೋಗೋ ಮುಂದೆ ಅಮ್ಮ ನೂರ್ಗೆ ಹೋಗೋ ಮುಂದೆ ಇನ್ನಾಳು ನಾಡ್ದ್ರಾಗ್ರಿ ಖಾಲಿ ಇದ್ದಾಗ ಒಂದಿನ ಮಡ್ಚಿ ಇಡ್ತೀನಿ ರೀ. ಸೊ ಇವ ನೋಡ್ರಪ್ಪ, ಅರ್ಬಿ ಎಲ್ಲ ಹೊಂದಿಸಿಟ್ಟೆ ರೀ ನನ್ನ ಟ್ರೆಜರ್ ಒಳಗೆ. ಹೊಸವು ಬೇರೆ ಮತ್ತು ಹಳೆಯವೆಲ್ಲ ದಿನ ಉಟ್ಕೊಳ್ಳಿದ್ವಲ್ಲ ರೀ, ಅವನ್ನೆಲ್ಲ ಬೇರೆ ಬೇರೆ ಮಾಡಿಟ್ಟೆ ರೀ. ಈಗ ಇಲ್ಲ ಅಡುಗೆ ಮಾಡಾಕತ್ತೀನಿ ರೀ ಇಲ್ಲಿ. ಈಗ ಅನ್ನಕ್ಕೆ ಇಡಾಕತ್ತೀನಿ ರೀ. ಇವ ಅಕ್ಕಿ ತೊಳೆದು ಈಗ ಅನ್ನಕ್ಕೆ ಇಟ್ಬಿಡಣ ರೀ. ಅನ್ನ ಐತೆ ಬೆಳಗಿಂದ ಇಷ್ಟ ಹೋದತ್ತೆ ರೀ, ಈಗ ಅನ್ನಕ್ಕೆ ಇಡ್ತೀನಿ ರೀ. ಇವ ನೋಡ್ರಪ್ಪ, ಅನ್ನ ಅಂತ ರಾತ್ರಿ ಅನ್ನ ಆದ್ಮೇಲೆ ಇಲ್ಲಿ ಚೊಳಿಕ ಪಲ್ಯ ಮಾಡಿದೆ ರೀ. ಆಮೇಲೆ ಇಲ್ಲಿ ಉಳ್ಳಾಗಡ್ಡೆ ಸ್ವಲ್ಪ ಸಾರು ಮಾಡಿಬಿಟ್ಟೆ ನೋಡ್ರಿ. ರೊಟ್ಟಿ ಬೇಕಂದ್ರೆ ಆಮೇಲೆ ಅಮ್ಮ ಬಂದ್ಮೇಲೆ ಕೇಳಿ ಮಾಡ್ಕೊಟ್ರಾತ ಅಂತೇಳಿ ಈಗ ಇವ್ನು 3 ಮಾಡಿ ನೋಡ್ರಿ. ಇವ ನೋಡ್ರಿ ಟೈಮು 9:15 ಆತು. ಈಗ ಇನ್ನೊಂದು ಸ್ವಲ್ಪ ಹೊತ್ತಂದ್ರೆ 9:30 ಅಂದ್ರೆ ಅಮ್ಮ ಬರ್ತಾರೆ ರೀ. ಅಲ್ಲಿ ಮಟ್ಟ ಅಂದ್ರೆ ಕಸ ಹೊಡೆದು ಹಾಸ್ಬಿಡ್ತೀನಿ ರೀ. ನೋಡ್ರಿಪ್ಪ, ನಮ್ಮ ಬೆಕ್ಕ ಐತೆ ನೋಡ್ರಿ. ಅದ ನಮ್ಮ ಬೆಕ್ಕಿನ ಭಾಳ ಮಿಸ್ ಮಾಡ್ಕೊಂಡಿದ್ದೀರಿ ನಾವು. ಪಾಪ ನಮ್ಮ ಸಾನೆ ಅಂತೂ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಂಡ್ಬಿಡ್ರಿ. ನಮ್ಮ ತಮ್ಮನ ಸಾನೆ ಅಂತರ ಹೆಂಗೈತೋ ನಮ್ಮ ಬೆಕ್ಕ ಇಲ್ಲಿ ದಾದಿ ಮಾಡಿ ಬಿಟ್ಟು ಬಂದ್ರೆ ಏನ ಅಂಥೇಳಿ ಸದ್ಯ ಮಟ್ಟಿಗೆ ಐತಿ ಈಗ ಬೆಕ್ಕರಿ. ಈಗ ನೋಡ್ರಿಪ್ಪ, ಈಗ ತೊಳೆ ಸಾಮಾನೆಲ್ಲ ತೊಗೊಂಬಂದಾರ. ಇವನ್ನೆಲ್ಲ ಈಗ ರೂಮ್ನಾಗ ಇಟ್ಬಿಡ್ತೀನಿ ರೀ. ಗಲ್ಲೆ ಪೆಟ್ಟಿಗೆ ಚೀಲರ್ ಇದೆ, ಇದು ಹಾಳೆ ಚೀಲರ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರಿಗೂ ಟೀ ಕಾಫಿ ಆಯಿತು ಅಂತ ಅನ್ಕೊಂತೀನಿ ನೋಡ್ರಿ. ನಮ್ದಿನ ಇಲ್ಲ ರೀ, ಯಾಕಂದ್ರೆ ಇವತ್ತು ಗುರುವಾರ ರೀ. ನಾವು ಸ್ನಾನ ಮಾಡಿ ಫಸ್ಟ್ ದರ್ಗಾಕ್ಕೆ ಹೋಗ್ಬರ್ತೀವಿ ನಾವು. 2 ವಾರ ಅಂತೂ ನಾನು ಅಲ್ಲೇ ಊರೊಳಗೆ ರಾಜಭಕ್ಷ ದರ್ಗಾಕ್ಕೆ ಅದು ಹೋಗಿ ಬಂದೆ ರೀ. ಈ ವಾರ ಇಲ್ಲಿ ಬಿ ಫತಿಮ್ ದರ್ಗಾಕ್ಕೆ ಹೋಗ್ಬರ್ತೀನಿ ರೀ. ಗುರುವಾರ ಬಂತಂದ್ರೆ ನಮಗಂತೂ ಒಂದು ಬಾಯಿ ಒಳಗೆ ಒಂದೊಂದು ನೀರು ಹಾಕೊಳಕ್ಕೆ ಆಗಂಗಿಲ್ಲ ರೀ ದರ್ಗಾಕ್ಕೆ ಹೋಗಿ ಬರೋ ಮಟನು. ಸೊ ಇವಾಗ ನಾನು ಸ್ನಾನ ಮಾಡಿ ದರ್ಗಾಕ್ಕೆ ಹೋಗ್ತೀನಿ ರೀ. ಇವತ್ತಿಗೆ 15 ದಿನದಲ್ಲಿ ನನಗಂತೂ ಭಾಳ ಖುಷಿಯಾಗಿತ್ತು ರೀ, ಯಾಕಂದ್ರೆ ನಮ್ಮ ಚಾಚಾ ಬರ್ತಾರೆ ಕರೆಯಕಂತೇಳಿ. ಆಲ್ರೆಡಿ ನಾವು ಇಷ್ಟರೊಳಗೆ ಈ ಟೈಮಿಗೆ 8:30 ಆಗೈತೆ ರೀ. ಅಲ್ಲೇ ಅರ್ಧ ದಾರಿ ಒಳಗೆ ಇದ್ದೀವೇನ್ರಿ ನಾವು, ಯಾಕಂದ್ರೆ ಅವತ್ತು 7 ಗಂಟೆಗೆ ಬಂದುಬಿಟ್ಟಿದ್ರೆ ನಮ್ಮ ಚಾಚಾ ಜಲ್ದಿನೇ ಹೋದ್ರಾತು ಮತ್ತು ಹಂದ್ರಾದ ಹಾಕೋದೈತಿ ಅಂತ ಹೇಳಿ.
ಸೊ ಈ ಡಬಲ್ ಖುಷಿಯಾಗಿತ್ತು ನನಗೆ. ಊರಿಗೆ ಹೋಗೋದು, ತವ್ರ ಮನೆಗೆ ಹೋಗೋದು ಒಂದು ಖುಷಿ ರೀ, ಆಮೇಲೆ ಅಲ್ಲಿ ಹೋದ್ಮೇಲೆ ಮದುವೆ ಕಾರ್ಯಕ್ರಮದ ಇದ್ವಲ್ಲ ಅಂಥೇಳಿ ಭಾಳ ಬಂದ್ರೆ ಭಾಳ ಖುಷಿಯಾಗಿತ್ತು ರೀ. ಸೊ ಮದುವೆ ಎಲ್ಲ ಚಲೋ ಆಯ್ತು ರೀ, ಎಲ್ಲರೂ ಮದುಮಕ್ಕಳಿಗೆ ಆಶೀರ್ವಾದ ಮಾಡಿರಿ ಮಾಡೀರಿ. ಮತ್ತು ಈಗ ನೆಕ್ಸ್ಟ್ ಏನಪ್ಪ ಅಂತಿದ್ರೆ ಮತ್ತು ನಮ್ಮ ಜೀವನದ ನಾವು ಮತ್ತೆ ಮುಂದುವರಿಬೇಕ್ರಿ. ಮಕ್ಕಳದ್ದು ಸ್ಕೂಲ್ ಓಪನ್ ಆಗ್ಯಾವ್ರಿ, ಅವ್ರಿಗೆಲ್ಲ ಅಡ್ಮಿಷನ್ ಮಾಡ್ಸಿಂತ ಸಾನಿಯಾಗ ತಮ್ಮನಾಗ ಒಂದು ಅಡ್ಮಿಷನ್ ಮಾಡಿಸ್ಬೇಕ್ರಿ, ಬುಕ್ ಕೊಡಿಸ್ಬೇಕ್ರಿ, ಅವ್ರಿಗೆ ಬ್ಯಾಗ್ ಕೊಡಿಸ್ಬೇಕ್ರಿ, ಅವ್ರಿಗೆ ಮೊದಲು ಸ್ಕೂಲಿಗೆ ಕಳಿಸ್ಬೇಕ್ರಿ, ಮೊದಲು ಬಿಡಾದ್ಬಿಟ್ಟು ನಮ್ಮ ತಮ್ಮನಾಗ ಸ್ಕೂಲ್ ಕಳಿಸ್ಬೇಕ್ರಿ. 5 minutes later. ಇವಾಗ ನೋಡ್ರಿ ನಾನು ಸ್ನಾನ ಮಾಡಿ ದರ್ಗಾಕ್ ಬಂದೆ ರೀ. ಇಲ್ಲೇ ಉಸ್ಮಾಶಾಲೆ ದರ್ಗಾಕ್ ನಮ್ಮ ಮನೆ ಕಡೆ ಐತಲ್ರಿ, ಆ ದರ್ಗಾಕ್ ಬಂದಿನಿ ನಾನು. ಇವಾಗ ಇಲ್ಲಿ ಕ್ಯಾಂಡಲ್ ಮತ್ತು ಊದಿನ ಕಡ್ಡಿ ಹಚ್ಚಿ ಈಗ ಬೀಫ್ ಹತ್ತಿನ ದರ್ಗಾಕ್ ಹೋಗೋಣ್ರಿ. ಇವಾಗ ಇವ ನೋಡ್ರಿಪ್ಪ ನಾನು ಇಲ್ಲಿ ಕ್ಯಾಂಡಲ್ ಹಚ್ಚಿದ್ದೀರಿ, ಈಗ ಊದಿನ ಕಡ್ಡಿ ಹಚ್ಚಣ್ರಿ. ಊದಿನ ಕಡ್ಡಿ ಹಚ್ಚಿ ಬೀಫ್ ಹತ್ತಿನ ದರ್ಗಾಕ್ ಹೋಗಿ ಅಲ್ಲಿ ನಮಸ್ಕಾರ ಮಾಡ್ಕೊಂಬಂದ ಮೇಲೆ ಚಹಾ ಕುಡಿತೇನ್ರಿ ನಾ. ಇರ್ಲಿ ಬಿಡ ಮಾಮ, ಕಾಲು ನೋಯ್ಕತ್ತಿದ್ರ ಏನ್ ಮಾಡ್ಬೇಕ್ರಿ? ಹೌದು ಮಾಮ, ಲೇಟ್ ಆಗಿ ಎದ್ದಕ್ರಿ ಹಂಗ ಅನಿಸ್ತಲ್ರಿ, ಅದ ಎಷ್ಟ್ ಲೇಟ್ ಆತಲ್ಲ ಎಷ್ಟ್ ಲೇಟ್ ಆತಲ್ಲ ಅಂತ ಹೇಳಿ. ಹೌದು ಹೌದಮ್ಮ, ಮತ್ ರಾತ್ರಿ ನಿದ್ದೆ ಹತ್ತಿಲ್ಲನ್ರಿ ನಿಮ್ ಕಾಲು ಹರಿಯೋದಕ್ಕ? ಹೋಲ್ ಬಿಡಮ್ಮ, ಮತ್ತೆ ಮೀನಕ್ಕೆ ಹೋಗಂಗಿಲ್ಲ ಏನಿಲ್ರಿ. ಹಾ ಹಾ, ಚಾ ಕುಡೀರಿ. ಬಾಬರ್ ಎಲ್ಲಿ ಹೋದ್ರಿ? ನೋಡ್ರಿಪ್ಪ ಅನ್ನ ಮಾಡಿದೆ, ಸಾರು ಮಾಡಿದೆ, ಬದ್ನೆಕಾಯಿ ಪಲ್ಯ ಮಾಡಿದೆ ರೀ. ಮಧ್ಯಾಹ್ನ ಊಟಕ್ಕೆ ಅಷ್ಟೇ ರೀ. ಸಾನಿ ಅದು ಸ್ಕೂಲ್ಗೆ ಹೋದ್ರಿ, ನಾನು ದರ್ಗಾಕ್ ಹೋದಾಗ ಆಕೆಲ್ಲ ಸ್ಕೂಲ್ಗೆ ಹೋಗಿದ್ಲಿ ರೀ ಚಾ ಕುಡ್ದು. ಅವ್ರದ್ದೇನು ಈಗ ಡಬ್ಬಿ ಅದೇನು ಕಟ್ಟಂಗಿಲ್ಲ ರೀ, ಅಲ್ಲೇ ಸ್ಕೂಲ್ ಒಳಗನ ಊಟ ಕೊಡ್ತಾರೆ ಅವರಿಗೆ. ಅವರು ಹೋದ್ರಿ, ಮತ್ತು ತಮ್ಮನಾಗಿನ ಅಡ್ಮಿಷನ್ ಮಾಡಿಸ್ಬೇಕ್ರಿ, ನಾಳೆ ಅದನ್ನು ಮಾಡಿಸ್ಬರ್ತೀನಿ ರೀ. ಯಾಕಂದ್ರೆ ಇವತ್ತು ಆಗೋದಿಲ್ಲ ರೀ, ಇವತ್ತು ಯಾಕಾಗಲ್ಪ ಅಂತೇಳಿದ್ರೆ ನಮ್ಮನೆಯೊಳಗೆ ನಾವು ಹಬ್ಬ ಮಾಡಾತೀವಿ ರೀ ಇವತ್ತು. ಅದು ಯಾವ ಹಬ್ಬಪ್ಪ ಅಂತೇಳಿದ್ರೆ, ಗುಲ್ಬರ್ಗದೊಳಗೆ ಖ್ವಾಜಾ ಬಂದೆ ನಮಾಜರ್ದು ದರ್ಗಾ ಐತಲ್ರಿ, ಅಲ್ಲಿ ಹೋಗಿ ನಮಗೆ ಮಾಡೋಕ್ಕಾಗಂಗಿಲ್ಲ ರೀ, ಮೊನ್ನೆ ಉರಿಸಿತ್ರಿ ಅಲ್ಲಿದ. ಅದ್ರ ಸಂಬಂಧ ಅವ್ರ ಹೆಸರು ಹೇಳಿ ಇಲ್ಲೇ ಮನೆ ಒಳಗೆ ನಾವು ಮಲಿದ ಮಾಡಿ ನಾವು ಫಾತ್ಯಂಗೆ ಕೊಡಿಸ್ತೀವಿ ರೀ. 2 hours later. ರೀ ಅದೇನು ಹೇಳೋದ ಬಿಳಿಸೇ ಬಿಡ್ತಾರೆ ನನಗೆ? ಇಲ್ಲ ಇದೇ ತಲೆ ಆಗೋದು ಭಾಳ, ಇದು ನೀವು ಜಗ್ಗಿ ಕಟ್ಟಬೇಕು. ಒಂದು ಜಗ್ಗಿ ಕಟ್ಟಬೇಕು ಅನ್ನೋದನ್ನ ಜಗ್ ಕಟ್ಟಿದ್ರೆ ಚಲೋ ಕಟ್ಟಿದ್ರೆ ಅದು ಕಟ್ಟಕ್ ಬಂದಿಲ್ರಿ ಅವ್ರು ಸರಿ ಅಷ್ಟೇ ಸಿಗ ಸೇರದನ್ನ ಅಲ್ಲಿ ಹೋ ಸಂಜೆ ಕಟ್ಟಂದ್ರೆ ಬಿಸಿಲು ಐತ್ರಿ ಈಗ. ಹೌದ್ರಿ, ನಮ್ ಸೀಮಾನ್ ಮದ್ವಿ ಹೆಂಗಾತ್ರಿ? ಸೀಮಾನ್ ಮದ್ವಿ ಮಸ್ತ್ ಆತ, ಮಸ್ತ್ ಆತಲ್ರಿ. ಹಂಗ ಮನಿ ಜವಾಬ್ದಾರಿ ತಗೋಬೇಕಪ್ಪ ಯಾರ, ಈಗ ನೋಡ ಕಲ್ಯಾರಪ್ಪ ಇದ್ರೆ ಅವ್ರು ತೀರ್ಕೊಂಡ್ರೆ, ಅವ್ರು ತೀರ್ಕೊಂಡಾಗ ಏನಂತೇಳಿ ಮನಿ ಜವಾಬ್ದಾರಿ ಎಲ್ಲ ಅವ್ರು ತಗೊಂಡ ಕಲಿ ತಗೊಂಡಾರೆ ಎಲ್ಲಾ ಜವಾಬ್ದಾರಿ. ಮನಿ ಜವಾಬ್ದಾರಿ ತಗೊಂಡ್ರಪ್ಪ ಅಂತ ಹೇಳಿದ್ರೆ ತಂಗಿಗಾಗ್ಲಿ ತಾಯಿಗಾಗ್ಲಿ ಅವರು ನಮ್ ಚಾಚಾ ಇದ್ರಲ್ರಿ, ಅವರು ನಮ್ ಕಲಿ ಇನ್ನು ಸಣ್ಣ ಇದ್ದ ಶಾಲೆಗೆ ಹೋಗಿದ್ದಾರೆ, ಅವಾಗ ಅವ್ರಿಗೆ ಕೆಲ್ಸ ಬಿಡಿಸ್ಬಿಟ್ರೆ, ಯಾಕಂದ್ರೆ ಅವ್ರಿಗೆ ಆರಾಮಿಲ್ದಂಗ ಆಗ್ಬಿಡ್ತ್ರಿ. ಅವಾಗ ನಮ್ ಚಾಚಿ ಹೊಲಕ್ ಹೋಗಿದ್ರ, ಅವಾಗ ಹೊಲಕ್ ಹೋಗಿ ಮಕ್ಳು ನೋಡ್ಕೊಂತ ಆ ಜವಾಬ್ದಾರಿ ಅವಾಗ ತಗೊಂಡಾರೆ ಅವ್ರು. ಮತ್ತೀಗ ನಮ್ ಕಲಿ ದೊಡ್ಡವನ್ ಆದ್ಮೇಲೆ ದುಡಿಯಾಕತ್ತಿದ್ಮೇಲೆ ಎಲ್ಲ ಜವಾಬ್ದಾರಿ ಅವನ್ ತಗೊಂಡ. ತಂದಿ ಹೆಂಗ್ ಮಾಡ್ಬೇಕಾಯ್ತು ನಿಂತ್ಕೊಂಡು ಎಲ್ಲ ಮದುವಿನ ಹಂಗ್ ಮಾಡಿದಾರೆ ಅವ, ಒಂದು ಏನು ಕೊರತೆ ಬೀಳದಂಗ ಮಾಡಿದ ನೋಡ್ರಿ. ಹಂಗ ಹಂಗೊಬ್ರು ಮನ್ಯಾಗಿದ್ರಪ್ಪ ಅಂತ ಹೇಳಿದ್ರೆ ಟೆನ್ಷನ್ ಇರಂಗಿಲ್ಲ, ತಂದಿಗೆ ಟೆನ್ಷನ್ ಇರಂಗಿಲ್ಲ, ತಾಯಿಗೆ ಟೆನ್ಷನ್ ಇರಂಗಿಲ್ಲ. ಏನ್ ಮಾಡ್ತೀವಿ ಬಟ್ ಒಟ್ಟು ಸಾಲ ಆಗಲಿ ಸುಮ್ಮನೆ ಒಟ್ಟು ಮಾಡಿದಾರಿಪ್ಪ ತಂಗಿ ಮದುವೆ ಇದ್ದು ತಂಗಿನ ಮಾಡ್ಕೊಡ್ಬೇಕು, ದಾರಿಗೆ ಹಚ್ಚಿದಾರೆ ಆಕೆ ಬಾಳಕಿಗೆ. ಇನ್ನ ತಂಗಿ ಬಾಳ ಚಲೋ ಮದುವೆ ಆತೆ, ಆಮ್ಯಾಗ ಸ್ವಲ್ಪ ಬಂದಿ ಸಮಾನ ಕಮೆಂಟ್ ಮಾಡಕತ್ತಾರೆ. ಏನಂತ್ರಿ? ಏನ್ ಕಮೆಂಟ್ ಮಾಡ್ತಾರ ಗೊತ್ತಾನೆ? ಅಲ್ರಿ, ಹುಡುಗಿ ಮದುವೆ ಮಾಡ್ಬೇಕಂತ ಹೇಳಿದ್ರೆ ಇಷ್ಟೆಲ್ಲ ಕೊಡ್ಬೇಕಲ್ಲ ಅಂತ ಹೇಳಿ ಮಾಡ್ತಾರ. ಆಕ್ಚುಲಿ ಇದು ಕೊಡೋದು ಅವ್ರ ಜೀವನ ನಡೀಲಿ ಅಂತ ಹೇಳಿ. ಹೌದ್ರಿ, ಮದುವೆ ಆದ್ಮ್ಯಾಗ ಜೀವನ ಮಾಡಕ್ ಏನೇನ್ ಬೇಕು ಎಲ್ಲ ಕೊಡೋ ಪದ್ಧತಿ ಇರ್ತೈತೆ. ಸೊ ಅವ್ರ ಜೀವನ ಮಾಡಕ್ ಏನು ತೊಂದ್ರೆ ಆಗ್ಬಾರ್ದು ಅಂತ ಹೇಳಿ ಈ ಬಾಂಡೆ ಸಾಮಾನು ಆಗ್ಲಿ ಈ ಗ್ಯಾಸ್ ಆಗ್ಲಿ ಅವ್ರ ಜೀವನ ಮಾಡಕ್ ಏನು ತೊಂದ್ರೆ ಆಗ್ಬಾರ್ದು ಅಂತ ಹೇಳಿ ಇವೆಲ್ಲ ಕೊಡ್ತಾರ. ಮಗಳು ಮತ್ತೊಬ್ರು ಮನೆಗೆ ಹೋಗ್ಕಳಲ್ರಿ, ಮಗಳಿಗೆ ಏನ್ ಕಷ್ಟ ಆಗ್ಬಾರ್ದು ಅಂತ ಹೇಳಿ ಅಷ್ಟು ಪ್ರೀತಿಲಿಂದ್ರ ಕೊಟ್ಟು ಕಳಿಸ್ತಾರೆ. ಕೊಡೋದು ಬೇರೆ ಏನಿಲ್ಲ, ಇದಕ್ಕ ವರದಕ್ಷಿಣೆ ಗಿರದಕ್ಷಿಣೆ ವರದಕ್ಷಿಣೆ ಏನಕ್ಕಂತಾರಪ್ಪ ಅಂದ್ರೆ ರೊಕ್ಕ ಕೊಡೋದಕ್ ವರದಕ್ಷಿಣೆ ಅಂತಾರ, ಅದ ತಗೊಳಕ್ನು ಹೋಗ್ಬಾರ್ದ ಅದ ಕೊಡಕ್ನು ಹೋಗ್ಬಾರ್ದು. ಹೌದ್ರಿ, ಆದ್ರೆ ಈ ಬಾಂಡೆ ಸಾಮಾನು ಇವೆಲ್ಲ ಕೊಡ್ತಾರಲ್ಲ, ಇವು ಅವ್ರ ಮಗಳಿಗೆ ಮಗಳ ಮೇಲೆ ಇಟ್ಟಿರೋ ಪ್ರೀತಿಗೆ ಉಡುಗೊರೆಯಾಗಿ ಕೊಡ್ತಾರೆ. ಪ್ರೀತಿ ಆಮೇಲೆ ಜೀವನ ಮಾಡಕ್ ಇವೆಲ್ಲ. ಈಗ ನೀನ ನೋಡ, ನೀನ ಮದುವೆ ಮಾಡ್ಕೊಂಡ್ ಬಂದಿ, ಈಗ ನೀನು ಎಲ್ಲ ತಗೊಂಡ್ಬಂದಿ. ಹೌದ್ರಿ, ಹೌದಿಲ್ಲ
ಆದ್ರೂ ನೀನು ತಗೊಂಡಿದ್ದಲ್ಲ ಎಲ್ಲಾ ಸಾಮಾನು ಹಂಗಾವ. ಏನೋ ಒಂದು ತಕೊಂಡಿಲ್ರಿ ನಾವು, ಏನ್ ಇಂಪಾರ್ಟೆಂಟ್ ಇದ್ದು ಅಷ್ಟ ತಕೊಂಡಿದ್ವಿ, ಉಳ್ಕಿದ್ವೆಲ್ಲ ಸಣ್ಣ ಪುಟ್ಟ ಎಲ್ಲ ಹಂಗ ಕಟ್ಟಿಟ್ಟಿವಿ ನಾವು. ಹಿಂಗ ಎದಕ್ ಕೊಡ್ತಾರ ಇವೆಲ್ಲ, ಎದಕ್ ಕೊಡ್ಬೇಕಂತ ಹೇಳಿದ್ರೆ ಮುಂದೆ ಜೀವನಕ್ಕೆ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶ ಅಷ್ಟೇ. ಯಾರು ಏನೂ ಅಲ್ಲ, ಮದುವೆ ಮಾತ್ರ ಸೂಪರ್ ಆತೆ. ಆದಾಗ ಅವ್ರೂರು ನಾನು ಫಸ್ಟ್ ಹೋದಾಗ ತಿಪ್ಪಾಪುರ್ ನೋಡ್ಲಿಕ್ಕೆ ದುರದ ಪಾಂದ್ಕೊಂಡಿದ್ದೆ ನಾನು. ಆದ್ರೆ ಊಟ ಮಾಡಿ ವಾಕಿಂಗ್ ಹೋಗ್ಬೋದಲ್ಲ ಆರಾಮ್ಸೇ. ಅವ್ರದ್ದು ರಿಯಲ್ ಹೇಳ್ಬೇಕಂತ ಹೇಳಿದ್ರ ಸೀಮಾ ಕೊಟ್ಟದ್ದು ಹಿರ ಹಡಗ್ಲಿಗ್ರಿ, ಅವರು ಹಿರಡಗ್ಲರ್ ಅಂತ್ರಿ. ಅವ್ರು ಏನಪ್ಪಾ ಅಂತ ಹೇಳಿ ಕೆಲಸ ಮಾಡ್ಕೊಂತ ದುಡ್ಕೊಂತ ಬಂದು ಇಲ್ಲೇ ತಿಪ್ಪಾಪುರ ಒಳಗ ಜಾಗ ತಗೊಂಡು ಮನೆ ಕಟ್ಟಿಸ್ಕೊಂಡ್ ಇಲ್ಲೇ ಉಳಿದ್ಬಿಟ್ರಿ ಅವರು. ಬಾಳ ಮಸ್ತ್ ಅದಾರ್ರಿ, ಸೇಮ್ ನಮ್ಮ ಅಮ್ಮನ ಇದ್ದಂಗ ಅದಾರ ಅವರು. ಗುಣದಾಗ ಮಾತಾಡ್ದಾಗ ಎಲ್ಲದ್ರಾಗ ನಮಗಂತ್ರ ಅವ್ರು ನೋಡ್ಕೊಳ್ಳಿ ನಮ್ಮ ಅಮ್ಮನ ನೋಡ್ದಂಗ ಆತ. ಬಂದವ್ರಿಗೆ ಒಟ್ಟ ಹಂಗ ಕಳ್ಸಂಗಿಲ್ಲ ಅವ್ರೆ, ಆಗ್ಲಿ ಏನರ ಆಗ್ಲಿ ಕೊಟ್ಟ ಕಳ್ಸ ಹೆಂಗಪ್ಪ ಅಂತ ಹೇಳಿದ್ರೆ ಅವ್ರ ಮನೆ ಹೋಗ್ ಸುಮ್ಮನೆ ಹೆಂಗತ್ ಅಂತ ಹೇಳಿದ್ರೆ ಊಟಕ್ಕೆ ಕೊರತೆ ಯಾವಾಗಲೂ ಇರಂಗಿಲ್ಲ ನೀವು ಇರಂಗಿಲ್ರಿ. ಯಾಕೆ ಹೇಳ ಬಂದವ್ರಿಗೆಲ್ಲ ಉಣಿಸ್ ಕಳ್ಸ್ತಾರ, ಮುಂದಿಗೆ ಐತಲ್ಲ ಉಣಿಸ್ ಕಳ್ಸ್ತಾರಲ್ಲ ಆತರ ಮನ್ಯಾಗ ಊಟಕ್ಕೆ ಕೊರತೆ ಯಾವಾಗಲೂ ಇರಂಗಿಲ್ಲ. ಹೌದ್ರಿ ಆದ್ರ ನಮ್ ಸೀಮಾ ಪುಣ್ಯ ಮಾಡಿದ್ರಪ್ಪ ಒಳ್ಳೆ ಮನೆ. ನಾವ್ ಇಲ್ಲ ಒಂದ್ ಲಕ್ಕಿ ಕೇಳ್ಬೇಕಂತ ಹೇಳಿದ್ರೆ ಸೀಮಾ ಬಾಳ ಲಕ್ಕಿ. ಹೌದ್ರಿ ಯಾಕಂತ ಹೇಳಿದ್ರೆ ಬಾಳ ಶನಿಪುರ ಫಸ್ಟ್ ಆಮ್ಯಾಗ ಮಂದಿನೂ ಬಾಳ ಚಲೋ ಅವ್ರು. ಹೌದ್ರಿ ಅವ್ರ ಆಕಿ ಗಂಡನೂ ಚಲೋ. ಯಾಕೆ ಚಲೋ ಅಂತ ಹೇಳಿದ್ ಗೊತ್ತಾನೆ, ಬರೀ ಮಾತಿನ ಮಾತಿನಾಗ ಮನ್ಷಾಂದ ಗುಣ ಬರ್ತಕ್ಕೆ. ಏನ ಅವ್ರ ಮಾತಾಡುವಂತ ಮಾತು, ಅವ್ರ ನಡ್ಕೊಳ್ಳುವಂತ ನಡವಳಿಕೆ. ಆಮ್ಯಾಗ ಸೀಮಾನ್ ಗಂಡನು ಏನ ಕೆಟ್ಟಲ್ಲ, ಬಾಳ ಸೈಲೆಂಟ್ ಮನುಷ್ಯ. ಇನ್ನು ನಮ್ ಸೀಮಾನ ಸ್ವಲ್ಪ ಇದು ಅಂತ ತಿಳ್ಕೊರಿ, ಸೀಮಾನ್ ಚಲೋ ಅಂದ್ರ ಅದಕ್ ಅವಾಗ ಸೀಮಾನ್ಕಿನ ಸೈಲೆಂಟ್ ಆಕಿ ಗಂಡರಿ ಪಾಪ. ಏನ ಕಂಪೇರ್ ಮಾಡಿದ್ರೆ ಸೀಮಾನ್ ಗಂಡ ಸೈಲೆಂಟ್ ಆಗ್ತಾನೆ. ಯಾಕಂದ್ರೆ ಎಲ್ಲೋ ಅವ್ರ ಜೀವನ ಅವ್ರ ಚಂದಾಗಿ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕ್ರಿ ಸಾಕು. ಇವ್ರು ಮಾಡ್ಕೊಟ್ಟಿದ್ದಕ್ಕೆ ಅವ್ರು ಮಾಡ್ಕೊಂಡಿದ್ದಕ್ಕೆ ಇತ್ತಾಗ ತವ್ರ ಅಲ್ಲ ಇತ್ತಾಗ ತವ್ರ ಮನೆ ಹೆಸರು ಬರ್ಬೇಕು ಅಥವಾ ಗಂಡ ಮನೆ ಹೆಸರು ತಂದಿರ್ಬೇಕು, ಅವಾಗನ ಒಂದು ಹೆಣ್ಮಗಳದ ಜೀವನ ಸಾರ್ಥಕ ಆಗಾದ್ರಿ. ನೋಡ್ರಿ ಹೋಗನ್ರಿ ನಮ್ದು ಕೆಲಸ. ಇವತ್ತು ಹಬ್ಬ ರೀ, ಇವತ್ತು ನಮ್ಮನೆ ಹಬ್ಬ ಇವತ್ತು. ಇದು ಗರಿಬನ್ ನಮಾಜ್ ಅರ್ದ್ರಿ, ಬಂದೇ ನಮಾಜ್ ಅರ್ದ್ರಿ. ಗುಲ್ಬರ್ಗಾ ಅವ್ರದ್ದು ಇವತ್ತು ಚಿರಾಗ್ ಹಚ್ಚಾಕತ್ತಿವ್ರ ಮನ್ಯಾಗ. ಗುಲ್ಬರ್ಗಾ ಹೋಗ್ಬೇಕಂತ ಹೇಳಿ ನಮ್ದು ಬಹಳ ದೊಡ್ಡ ಪ್ಲಾನ್ ಇತ್ತು, ಮಾಡ್ತಿ ಬಟ್ ಸಾಲಿ ಸ್ಟಾರ್ಟ್ ಆತ ಮಕ್ಕಳ ನೋಡ್ಬೇಕ ಎಂಜಾಯ್ ಮಾಡ್ಬೇಕ. ಏನ ನಾವೇನೇನು ಮಾಡಿಲ್ಲ ಅದೆಲ್ಲ ಮಕ್ಕಳು ಮಾಡ್ಬೇಕ ನಮ್ದು ಇದು ಆಸೆ ನೋಡ್ ಮತ್ತೇನಿಲ್ಲ. ನೋಡ್ರಿ ಈಗ ಐಸಿನ ಗಾಡಿ ಬಂತೆ ಪಟಾಪಟ ತಗೋ. ಊರ್ಗ ನಾ ಊರ್ಗ ಹೋದ್ಮ್ಯಾಗ ಐಸ್ ತಗೊಳ್ಳೋದು ನೀ ತಪ್ಪಿತ್ತೆ ಅಲ್ಲ, ಈಗ ನಿಂದ ಕೆಲಸ ಮತ್ತೆ ಸ್ಟಾರ್ಟ್. ಏ ತಮ್ಮನ್ನ ಕೇಕ್ ಏನು ಬರ್ತಡೆ ಮತ್ತೆ ನಿಂದೆ? ಹೌದಾ, ಯಾರು ಬರ್ತಡೆ ಕೇಕ್ ತಮ್ಮನ್ನ ಅದು ಯಾರು ಬರ್ತಡೆ ಕೇಕ್ ಅದು ಸ್ವಾನಂದ್ ಅಲ್ಲ, ಇಲ್ಲಿ ನಮ್ಮ ಬಾಜು ಮನೆಯಾಗ ಇರ್ತಾರಲ್ಲ ಚಾಚಿ ಅಂತೇಳಿ ಅವ್ರ ಮಮ್ಮಾಗನ ಬರ್ತಡೆ ಆದ. ಸೊ ಇಲ್ಲಿ ನೋಡ್ರಿ ಈಗ ಐಸ್ ಕುಡಾಕ್ ಬಂದಾರ. ಆಮ್ಯಾಗ ಇವ್ರು ಐಸ್ ಕೊಟ್ಟು ಹೋಗಂಗಿಲ್ರಿ ಅಷ್ಟೇ, ಈ ಟೈಪ್ ಎಲ್ಲ ಹೊಡಿತಾರೆ. ಅಂದ್ರೆ ಈ ಹೊಡಿತ್ರಿಪ್ಪ ಅಂತ ಹೇಳಿದ್ರೆ ನಮಗೆ ಚಲೋ ಆಕೈತಿ, ಇದನ್ನ ಒಯ್ದು ನಾವು ಡೈರೆಕ್ಟ್ ಮೀನಕ್ಕೆ ಹಾಕ್ಬೋದು. ತಂಬರ್ಲೈಸ್ ಹಾಂ ಹೊಡ್ದಾರೆ, ಇಲ್ಲ ಇಲ್ಲ ಇನ್ನೂ ಆಗಿಲ್ಲ, ಇನ್ನೂ ತರಲಿಂತ್ರ ಇನ್ನೊಂದು ಸ್ವಂತ ಪೀಸ್ ಐತಿ. ಅದೊಂದು ಹೊಡೆದ್ರೆ ಅಂತ ಹೇಳಿದ್ರೆ ಏನ್ ಮಾಡಿದೆ, ಅದು ತುಂಬಾ ಕೊಟ್ರೆ 70 ರೂಪಾಯಿ ಸಣ್ಣ ಅದೇ. ಹಾ ಹಾ ಹಂಗ ಅವ್ರು ಕಡಿಮೆ ಕೊಡಂಗಲ್ಲ, ಹೆಚ್ಚಿನ ಕೊಟ್ಟಿರ್ತಾರ ಅವ್ರೆ. 2 hours later ಇವಾಗ ನೋಡ್ರಿ ಇಲ್ಲಿ ಸಂಜೆ ಮುಂದೆ ಅಡುಗೆ ಮಾಡಕ್ಕೆ ಇಲ್ಲೆಲ್ಲ ಮಸಾಲೆ ರೆಡಿ ಮಾಡತ್ತೀನಿ. ಈಗ ಕೊತ್ತಂಬರಿ ಹಾಕಿನಿ, ಅಲ್ಲ ಬೆಳ್ಳಿ ಪೇಸ್ಟ್ ಹಾಕಿನ್ರಿ, ಆಮೇಲೆ ಕೊಬ್ಬರಿನ ಹಾಕಿನ್ರಿ, ಇಲ್ಲಿ ಟೊಮಾಟೆ ಹಣ್ಣು ಹಾಕ್ಬೇಕ್ರಿ, ಇದು ದಾಲ್ಚಾದ ಹಾಕ್ಬೇಕ್ರಿ, ಇನ್ನು ಇಲ್ಲಿ ಹಸಿಕಾಯಿ ಚಟ್ನಿ ಒಂದು ಹಾಕ್ಬೇಕ್ರಿ. ಅಕ್ಕಿ ಹಸ್ ಮಾಡುವ ಕಾರ್ಯಕ್ರಮ ಈಗ ಯಾಕೆ ಆಮ್ಯಾಗ ಈ ಅಕ್ಕಿ ರೇಷನ್ ಅಕ್ಕಿ ಹೋದಿಲ್ಲ ನೋಡ, ರೇಷನ್ ಅಕ್ಕಿ ನೋಡ. ತಮ್ಮನ್ನ ಮಾತು ಕೇಳಿ ನಾವು ಸೈಕಲ್ ತಗೊಂಡ್ವಿ, ತಮ್ಮನ್ನ ಒಂದು ಇದನ್ನ ಸೈಕಲ್ ಹೊಡೆದಿಲ್ಲ.
ನೋಡ್ ನಾವೇನೋ ಹುಡುಗರು ಕಲಿತಾವ ಅಂತೇಳಿ ತಗೊಂಬರ್ತೀವಿ. ಅಕ್ಕಿ ನೋಡಿದ್ರಿ ಇಲ್ಲಿ ಸಾಯಂಕಾಲ ಆ ಮೂಲ್ಯಾಗ, ತಮ್ಮನ್ನ ಈ ಮೂಲ್ಯಾಗ. ತಮ್ಮನ್ನ ನೀ ಆ ಸಾಯಂಕಾಲ ಯಾವಾಗ ಹೊಡಿತಿ? ದೊಡ್ಡ ಕದ್ಮ ಕಲಿತಿ? ಅದೇ ಹೆಲ್ಮೆಟ್, ಹೆಲ್ಮೆಟ್ ತಡಿಬೇಕು. ಸಾಯಂಕಾಲ ಹೊಡ್ಯಾಕ ಕಲಿ ನೀನೆ. ಸಾಯಂಕಾಲ ದೊಡ್ಡರು ಆದ್ಮ್ಯಾಗ ಕಲಿಯಂಗಿಲ್ಲ, ಸೊನ್ನರಿದ್ದಾಗ ಕಲಿಬೇಕ. ತಮ್ಮನ್ನ ಹೆಂಗ ನೋಡ್ ಸುಮ್ಮನೆ, ಅಕ್ಕಿ ಹೆಲ್ಮೆಟ್ ಮ್ಯಾಗಲ್ಲ, ಹೆಲ್ಮೆಟ್ ಒಳಗ ಕುಂತಾಳಕ್ಕಿ ಮ್ಯಾಕ್ ಪುಂಗ್ ಅಂತ. ಪಟ ಪಟ ಕೇಸ್ ಮಾಡ್ ಸುಮ್ಮನೆ. ಈಗ ಎದಕ್ಕೆ ಎದಗೆ ಸಂಜೆ ಮುಂದೆ ಅನ್ನ ಮಾಡಕ್ಕ? ಇವ ನೋಡ್ರಿ ಪಲ್ಲಿ ತೊಳೆದ ಅನ್ನ ಮಾಡಕ್ಕೆ ಕೇಸ್ ಮಾಡ್ಕೊಟ್ಟು ಬಂದಿರಿ. ಆಮೇಲೆ ಇಲ್ಲಿ ಅರಿಬಿದ್ದು ರೀ, ಅರ್ಧ ಒಗ್ದಿದ್ದು ರೀ, ಅರ್ಧ ಮತ್ತೆ ಒಕ್ಕೊಂದು ಇಲ್ಲಿ ತೊಗೊಂಬಂದಿನಿ ರೀ. ಈಗ ಮೇಲ್ಗಡೆ ಒಣ ಹಾಕಕ್ಕೆ, ಇಲ್ಲಿ ಮಳೆಗಾಳಿ ಅಂತೂ ಬಿಡಾತತ್ತಿ. ಇವಾಗ ಇನ್ನೊಂದು ಬಿಸಿಲು ಐತ್ರಿ, ಯಾವಾಗ ಮಳೆ ಬರ್ತತ ಗೊತ್ತಿಲ್ಲ ರೀ. ಒಟ್ಟು ಒಣ ಹಾಕಂಗೆ ಒಣ ಹಾಕ್ತೀನಿ ರೀ. ಲಗು ಆರ್ತಾವ ರೀ, ಕಡೆಗೆ ನೀರ ಇಳ್ಕೊಂಡು ಬಂದ್ರೆ ಒಳಗಾರ ಹಾಕೊಳಕ್ಕೆ ಬರ್ತೈತೆ ರೀ ಮಳೆ ಬಂತಂದ್ರೆ. ಏನು ಕಡೆ ಆತಿದ್ರ ಅನ್ನ? ಹೌದು ಅವ್ರನ್ನ ಕೈಗೆ ಚುಚ್ಕೊಂಡಿರ್ತಂತೀನ. ಹೌದ್ರಿ, ಇದು ಇದಾಕತ್ರಿ, ಅದು ಗಾಳಿ ಬಿಡ್ತತಲ್ಲ, ಇದು ಇಲ್ಲಿ ಹರ್ಕೊಂತ ಹೊಂಟದ ನೋಡ್ರಿ. ಇಲ್ಲಿ ಹಂಗೆ ಹರ್ಕೊಂತ ಹೋಗ್ಬಿಡ್ತದ ತಂತಿ ಚುಚ್ಚು ಚುಚ್ಚಿ ಗಾಳಿ ಬಿಡ್ತಂದ್ರ. ಹರಿತೈತ್ರ ಅದ ಸಾಕ್ಬಿಟ್ರ ಸಾಕ್ರಿ. ಕರೆಕ್ಟ್ ಹತ್ತು ತಲೆ ಬಿಡ. ಹೌದ್ರಿ, ಮ್ಯಾಲೆ ಹತ್ತದ. ಸೊ ಇವಾಗಂತ ನೋಡ್ರಪ್ಪ ಎಲ್ಲ ಕೆಲಸ ಮುಗೀತ್ರಿ. ಹಬ್ಬದ ಪ್ರಿಪ್ರೇಷನ್ ಮಾತ್ರ ಮಸ್ತ್ ನಡೆಯತ್ತೈತ್ರಿ, ಮಸ್ತ್ ಮಾಡಾತೀವಿ ಅಕ್ಕ ತಂಗಿ ಕುಡ್ಕೊಂಡ ನಾವು. ಸೊ ಈ ಹಬ್ಬದ ಬ್ಲಾಗ್ ಐತಲ್ರಿ, ಈಗ ಅರ್ಧ ಆತ್ರಿ. ಮುಂದೆ ಯಾವ ಥರ ಮಾಡ್ತೀವಿ ನಾವು, ಯಾವ ಥರ ಚಿರಾಕ್ ಹಚ್ತೀವಿ, ಯಾವ ಥರ ಪಾತ್ಯಂಗೆ ಕೊಡಿಸ್ತೀವಿ ಅಂಥೇಳಿ ನೀವು ನೆಕ್ಸ್ಟ್ ವ್ಲಾಗ್ ಒಳಗೆ ನೋಡ್ಬೋದ್ರಿ. ಯಾಕಂತ ಹೇಳಿದ್ರೆ ಅದು ರಾತ್ರಿ ಮಾಡ್ತೀವಲ್ರಿ ನಾವು, ಹಾಗಾಗಿ ನಾಳೆ ವ್ಲಾಗ್ ಒಳಗೆ ನೀವು ನೋಡ್ಬೋದ್ರಿ. ಇವಾಗ ನಮ್ಮದು ವಿಡಿಯೋ ಬಿಡೋ ಟೈಮ್ ಆಗತ್ತೈತೆ ರೀ. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ರೀ. ಸೊ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ರೀ. ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಾತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ ರೀ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.